ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಅಧ್ಯಕ್ಷ ಆಗಿರ್ತಕ್ಕಂತ ಕಡಪಿನ ನಾಗಜನರೇ ಹಾಗೂ ವೇದಿಕೆ ಹಂಚಿಕೊಂಡಿರ್ತಕ್ಕಂತ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳೇ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಾಧ್ಯಮ ಮಿತ್ರರು, ಇವತ್ತು ವಿಶೇಷವಾಗಿ ಒಂದು ಪಾರ್ಲರ್ ಇನಾಗ್ರೇಷನ್ ಅಂತ ಬಂದ್ವಿ. ನಮ್ಮ ಡಾಕ್ಟರ್ಗೆ ಯಾವ ಪಾರ್ಲರ್ ಅಂತ ಗೊತ್ತಿರಲಿಲ್ಲ, ಇಲ್ಲಿ ಬರೋ ತನಕ ಗೊತ್ತಿರಲಿಲ್ಲ ಪಾರ್ಲರ್ ಅಂತ. ರೆಸಾರ್ಟಲ್ಲಿ ಪಾರ್ಲರ್ ಅಂದರೆ ಮಸಾಜ್ ಸೆಂಟರ್ ಅಂತ ಬಂದ್ಬಿಟ್ಟಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದು ಪಾಲ್ ಸೆಂಟರ್ ಅಂತ ಹೇಳೋದು. ಸೊ ನಾನು ಅನ್ಕೊಂಡಿದ್ದೆ ಹಿಂಗೇನು ಮತ್ತಪ್ಪ ಈಗ ಈ ಟೈಮಲ್ಲಿ ಮಾಡಿದ್ದಾರೆ ಅನ್ಕೊಂಡೆ. ಬಾರ್ಡ್ರಲ್ಲಿ ಯಥೇಚ್ಛವಾಗಿ ಇವತ್ತೇನು ಆಂಧ್ರಕ್ಕೆ ದೊಡ್ಡಲು ಇರ್ಬೋದು, ಆ ಪ್ರೈವೇಟ್ ಹಾಲು ಆವಳಿ ಜಾಸ್ತಿ ಆಗಿತ್ತು. ಈ ಸಂದರ್ಭದಲ್ಲಿ ನಾಗರಾಜನವರು ಇವತ್ತು ತೀರ್ಮಾನ ತಗೊಂಡು ತುಂಬಾ ಒಳ್ಳೇದಾಗ್ತಾ ಇತ್ತು. ಯಾಕಂದ್ರೆ ಈ ಒಂದು ನಾ ಭಾಗದಲ್ಲಿ ಒಂದು ತುಪ್ಪ ಆಗಿರ್ಬೋದು ಮತ್ತು ಮೈಸೂರು ಪಾಕ್ ಇರ್ಬೋದು, ತಿಂಡಿ ಇಲ್ಲ ಸ್ನಾಕ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕದ ಯಥೇಚ್ಛವಾಗಿ ರುಚಿಕರ ಆಗಿರ್ತಕ್ಕಂಥ ನಂದಿನೂ ತುಂಬಾ ಇಷ್ಟ ಬೀಳ್ತಾರೆ. ಯಾಕಂದ್ರೆ ಇವತ್ತು ಕೂಡ ತೃಪ್ತಿ ಲಡ್ಡು ತಯಾರು ಮಾಡ್ಬೇಕಾದ್ರೆ ನಮ್ಮ ನಂದಿ ತುಪ್ಪ ಬೇಕು, ನಮ್ಮ ನಂದಿ ತುಪ್ಪನ ಲಡ್ಡು ತಯಾರಾಗಬೇಕು. ಅಷ್ಟು ವಿಶೇಷವಾಗಿ ಕೂಡ ಬಂದಿರ್ತಕ್ಕಂಥದ್ದು ಇದು. ಇವತ್ತು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮ ಊರಿನಡಿ ಆಗಿರ್ತಕ್ಕಂಥ ಚಂದ್ರು ಅವರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಒಳ್ಳೇದಾಗಲಿ ಅಂತ ನಿಮಗೆ, ಒಳ್ಳೆ ವ್ಯಾಪಾರ ಮಾಡಿ, ನಮ್ಮ ಜನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನಾಗರಾಜಣ್ಣ ಅಧಿಕಾರ ಬಂದಿದ್ದಾದ್ಮೇಲೆ ನನಗೆ ಸೋತು ನಾನು ಎಮ್ ಎಲ್ ಎಲೆಕ್ಷನ್ ಸೋತ ಮೇಲೆ ಎಲೆಕ್ಷನ್ ಫಸ್ಟ್ ಪೇಸ್ ಆಗಿದ್ದು ನಮ್ಮ ನಾಗರಾಜನ ಎಲೆಕ್ಷನ್. ತುಂಬ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ವಿ. ಎಲೆಕ್ಷನ್ ತುಂಬ ಸೀರಿಯಸ್ ಅಂದ್ರೆ ಯಾವ ಲೆವೆಲ್ಗೆ ಅಂತಂದ್ರೆ ನಮ್ಮ ದೊಡ್ಡ ಮಟ್ಟಕ್ಕೆ ಎಲೆಕ್ಷನ್ ಸೀರಿಯಸ್ ತಗೊಂಡು ನಾಗರಾಜಣ್ಣನ ನಾವೆಲ್ಲ ಸೇರಿ ಅವರ ಒಂದು ಶ್ರಮದಿಂದ ಗೆಲ್ಸ್ಕೊಂಡ್ಬಂದ್ವಿ. ಗೆಲ್ಸಿದ್ದಾದ್ಮೇಲೆ ಅರ್ಥ ಆಯ್ತು, ನಮ್ಮ ಕೂತಕೊಳಗೆ ಒಂದು ಮುಳುಬಾಗಿಲು ತಾಲೂಕು ಬಂದಾಗ ನಮ್ಗೆ ಯಾವುದು ಆಫೀಸ್ ಇರಲಿಲ್ಲ, ಜೆ ಡಿ ಎಸ್ ಪಕ್ಷಕ್ಕೆ ಯಾವುದು ಕೂತ್ಕೊಳ್ಳೋಕೊಂದು ಆಫೀಸ್ ಇರಲಿಲ್ಲ ನನಗೆ. ಅಲ್ಲಿ ತನಕ ನಾನು ನಾಗರಾಜನ ಗೆಲ್ಲ ತನಕ ನನಗೆ ಸೀರಿಯಸ್ ಗೊತ್ತಿರಲಿಲ್ಲ, ಎಲೆಕ್ಷನ್ ಅಂದ್ರೆ ಈಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಯಾವತ್ತು ನಮ್ಗೆ ಕೂತ್ಕೊಳ್ಳೋಕೆ ಒಂದು ಜಾಗ ಸಿಕ್ತು ನಮ್ಮ ಟೌನಲ್ಲಿ, ಬಹುಶಃ ಎಲ್ಲ ಎಲೆಕ್ಷನ್ ಈ ತರ ಗೆದ್ದ್ರೆ ಚೆನ್ನಾಗಿತ್ತು ಅಂತ ಒಂದು ಆಯ್ತು. ಅದಾದ್ಮೇಲೆ ಮುನ್ಸಿಪಾಲ್ಟಿ ಗೆದ್ವಿ. ಸೊ ಮುನ್ಸಿಪಾಲ್ಟಿ ಆದ್ಮೇಲೆ ನೆಕ್ಸ್ಟ್ ಪಿ ಎಲ್ ಡಿ ಬ್ಯಾಂಕ್ ಒಂದೊಂದು ಹೋಟೆಲ್ ಎಲ್ಲ ಸೋತ್ವಿ, ಅದಾದ್ಮೇಲೆ ಟಿ ಎ ಪಿ ಸಿ ಎಂ ಸಲ್ಲಿ ಸೋತ್ವಿ. ಬಟ್ ಆದ್ರೂ ಕೂಡ ನಮ್ಗೆ ಕೂತ್ಕೊಳ್ಳಕ್ಕೆ ಟೌನ್ ಅಲ್ಲಿ ಬಂದಾಗ, ನಮ್ಮ ಹಳ್ಳಿ ಜನ ಬಂದಾಗ, ನಮ್ಮನ್ನ ಮೀಟ್ ಮಾಡಕ್ ಬಂದಾಗ ನಾಗರಾಜನ ಹತ್ರ ಕೂತ್ಕೊಳ್ಳೋಕೊಂದು ಜಾಗ ಸಿಕ್ತು ನಮಗೆ, ಮೊದಲು ಜಾಗ ಇರಲಿಲ್ಲ. ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿದೆ ಈ 4 ತಿಂಗಳಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಏನೋ ಇವತ್ತು ಬಂದಿರೋ ಮಾಹಿತಿ ಪ್ರಕಾರವಾಗಿ ಕುಮಾರ್ ಆಲ್ರೆಡಿ ಮೀಟಿಂಗ್ ಕರೆದವ್ರಿ ಆಫೀಸಲ್ಲಿ, ನಿನ್ನೆ ರಾತ್ರಿ ಡೆಲ್ಲಿಯಿಂದ ಬಂದವ್ರಿ. ಮೋಸ್ಟ್ಲಿ ಏನೋ ಪ್ರೀಪೋನ್ 2 ತಿಂಗಳು ಪ್ರೀಪೋನ್ ಆಗೋ ಚಾನ್ಸ್ ಇದೆ ಅಂತ ಎಲೆಕ್ಷನ್. ಸೊ ನಾವಿನ್ನ ನಾಳೆಯಿಂದ ಶೂನ್ಯ ಮಾಸ, ಇನ್ನು 1 ತಿಂಗಳು ಯಾವುದೋ ಕಾರ್ಯ ಇಲ್ಲ. ಬಟ್ ಎಲ್ಲ ಲೀಡರ್ಸ್ನ ರೌಂಡ್ ಹಾಕಿ ಎಲ್ಲ ಲೀಡರ್ಸ್ ವಿಶ್ವಾಸ ತಗೊಂಡು, ಸೊ ಬರ್ತಕ್ಕಂತ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಅದೇನು ಶಾಪ ಅಂತ ಗೊತ್ತಿಲ್ಲ, ಏನಿದೆ ಅಂತ ಗೊತ್ತಿಲ್ಲ. 15 ವರ್ಷ ಅಧಿಕಾರ ಇಲ್ಲದ್ರು ಕೂಡ ಈ ತರ ಒಗ್ಗಟ್ಟು ಇಡೀ ನನ್ನ ರಾಜ್ಯದಲ್ಲಿ ನನ್ನ ರಾಜಕೀಯದಲ್ಲಿ ಯಾವತ್ತೂ ಇಷ್ಟದನ್ನು ನೋಡಿಲ್ಲ. ಮುಳುಬಾಗಲ್ ತಾಲೂಕಲ್ಲಿ ಬೇಸಲ್ಲಿರ್ತಕ್ಕಂಥ ಹಳ್ಳಿಲಿ ಇರ್ತಕ್ಕಂಥ ಒಗ್ಗಟ್ಟು ನಾನು ಎಲ್ಲೂ ಕಂಡಿಲ್ಲ. ಆ ಥರ ಒಗ್ಗಟ್ಟು ಮುಳುಬಾಗಲಲ್ಲಿ ಒಂದು ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ. ಕುಮಾರಣ್ಣ ಮುಖ್ಯಮಂತ್ರಿ ಅಂದ್ರೆ ಇವತ್ತು ಆಲ್ರೆಡಿ ಬಿಜೆಪಿಗೆ ಮತ್ತು ಕಾಂಗ್ರೆಸ್ ನಡಕ ಉಂಟಾಗಿದೆ. ಇವತ್ತು ಹೋಗ್ತಕ್ಕಂಥ ರೀತಿ ಕುಮಾರಣ್ಣ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಮನೆ ಸಿದ್ದಘಟ್ಟದಲ್ಲಿ ಒಂದು ಇನ್ಸಿಡೆಂಟ್ ನಡೀತು, 2 ಗಂಟೆ ರಾತ್ರಿ ಆಗಿದೆ. 2 ಗಂಟೆ ರಾತ್ರಿದಲ್ಲಿ 10,000 ಜನ ವೇಟ್ ಮಾಡ್ತಾವೆ, 10,000 ಜನ 2 ಗಂಟೆ ರಾತ್ರಿಯಲ್ಲಿ. ಮತ್ತು ಇವತ್ತು ವೇವ್ ಇನ್ ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ ಮತ್ತೊಮ್ಮೆ ಕುಮಾರಣ್ಣ ಅಂದ್ಬಿಟ್ಟು ಇವತ್ತು ಕ್ರಿಯೇಟ್ ಆಗ್ತದೆ. ಇದಕ್ಕೆಲ್ಲ ಕಾರಣ ಕುಮಾರಣ್ಣ ಕೊಟ್ಟಿರ್ತಕ್ಕಂಥ ಮಾತನ್ನ ನಡ್ಕೊಂಡಿದ್ದಾರೆ. ನಾನು ಸಾಲ ಮನ್ನಾ ಮಾಡ್ತೀನಿ ಅಂದ್ರು ಸಾಲ ಮನ್ನಾ ಮಾಡಿ ಬಂದ್ರು ವಾಪಸ್ಸು. ಬಟ್ ಸಂಪೂರ್ಣ ಅಧಿಕಾರ ಕುಮಾರಣ್ಣ ಕೊಟ್ರೆ ರೈತರ ಬದುಕು ಹೆಂಗಿರುತ್ತೆ ಅಂತ ನೀವು ಎಷ್ಟು ಮಾಡ್ಬೇಕಾಗುತ್ತೆ. ನಾನು ಬರೀ ಕಟ್ಟಾಳು ಅಷ್ಟೇ, ಕುಮಾರಣ್ಣ ಕಲಿಸಿರ್ತಕ್ಕಂಥ ಒಬ್ಬ ಕಟ್ಟಾಳು ಅಷ್ಟೇ. ಯಾಕಂತಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ರಾಜಕೀಯ ಬರ್ಬೇಕಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ. ಬಟ್ ಕುಮಾರಣ್ಣಲ್ಲಿ ಕಳಿಸ್ಕೊಟ್ರು. ಕುಮಾರಣ್ಣ ಅಪ್ಪಣೆ ಮೇರೆಗೆ ಇವತ್ತು ಅಲಂಗೂರು ಸೀರಣ್ಣ ನಮ್ಮ ಏನಿವತ್ತು ಅವರು ಬಿಟ್ಟೋಗಿರ್ತಕ್ಕಂಥ ಕೆಲ ಹಾಸ್ಯಗಳನ್ನ ಮುಂದುವರಿಸ್ಬೇಕು ಅಂತಂದ್ರೆ ನಮಗೆ ಅಧಿಕಾರ ಬೇಕು. ಬಹುಶಃ ಯಾರಿಗೆ ಅಧಿಕಾರ ಬೇಕೋ ಇಲ್ಲ ಗೊತ್ತಿಲ್ಲ, ಇವತ್ತು ಕಟ್ಟಗಳಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಬೇಕು. ಇದು ಲಾಸ್ಟ್ ಅವಕಾಶ ನಮ್ಗೆ. ದಯವಿಟ್ಟು ಎಲ್ಲರೂ ಎಲ್ಲರೂ ಸೇರಿ ಏನು ನಡೆದಿದೆ ಅದನ್ನೆಲ್ಲ ಒಂದು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಇಂಥ 185 ಒಂದು ಡೈರಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಕಡೆ ನಮ್ಗೆ ಬಲ ಸಿಗ್ತಾ ಇದೆ. ಇವತ್ತು ನಾಗರಾಜಣ್ಣ ಅಧ್ಯಕ್ಷ ಆಗಿದ್ದಕ್ಕೆ ಸ್ವಲ್ಪ ನಮ್ಗೆ ಕೋಚ್ ಮೋಲ್ ಇದಾಗಿದ್ದಕ್ಕೆ ನಮ್ಗೆ ಒಂಥರ ಬಲ ಸಿಗ್ತದೆ. ಸೊ ಅದರಿಂದ ಎಲ್ಲಾ ಲೀಡರ್ಸ್ ಒಂದು ಅಧಿಕಾರವನ್ನು ಹಿಡಿದು ಮುಂಬರುವ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಳುಬಾಗಲಲ್ಲಿ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ಸರ್ಕಾರವನ್ನ ಮುಖ್ಯಮಂತ್ರಿ ಹಿಡಿತಾರೆ ಅಂತ ಒಂದು ಗಾದೆ ಇದೆ, ಒಂದು ನಂಬಿಕೆ ಇದೆ. ಆ ನಂಬಿಕೆನ ಹೋಗ್ಲಾಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಆಶೀರ್ವಾದ ಕೇಳಕ್ಕೆ ನಾನು ನೆಕ್ಸ್ಟ್ ತಿಂಗ್ಳು ಬರ್ತಾ ಇದ್ದೀನಿ. ನಮ್ಮೆಲ್ಲ ಲೀಡರ್ ಒಗ್ಗೂಡಿಸ್ಕೊಂಡು ನೀವೆಲ್ಲ ಊರು
ಮನೆ ಭೇಟಿಗೆ ಬರ್ತಾ ಇದೀವಿ, ನೆಕ್ಸ್ಟ್ ಮಂತ್ ಬರ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಒಂದು ದಿವಸ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ. ಈ ಸಭೆ ಉದ್ದೇಶ ಮಾತಾಡ್ಬೇಕಂತೇಳಿ ನಮ್ಮ ಕೋಚಿಂಗ್ ಉದ್ದೇಶ ಹಾಗೂ ವೇದಿಕೆಯಲ್ಲಿರುವ ಎಲ್ಲ